ಬಹುನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ ಬಜೆಟ್ ಅನ್ನು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಾ ಇದ್ದಾರೆ ಸತತ 5ನೇ ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು ಇದೇನು ಕೆಲವೇ ಗಂಟೆಗಳಲ್ಲಿ ಮಂಡಿಸಲಿದ್ದಾರೆ ಇದು ಮೋದಿ 2ನೇ ಅವಧಿಯ ಕೊನೆಯ ಪೂರ್ಣ ಬಜೆಟ್ ಆಗಿದೆ ಸಾಕಷ್ಟು ನಿರೀಕ್ಷೆಗಳಿದೆ ಈ ಬಾರಿಯ ಬಜೆಟ್ ನಲ್ಲಿ ಮೋದಿ ಸರ್ಕಾರದ ಬಹುನಿರೀಕ್ಷಿತ ಬಜೆಟ್ ಮಂಡನೆ ಆಗ್ತಾ ಇದೆ ಇವತ್ತು केंद्र बजेट मेले जन बेटू निरीक्षे नामेल बेड़े अथवा वलय रीति केंद्र सरकार बूस्टर नीड़े अवंत कुतूहल है चुनाव हस्ती राज्य के सिगत्ते भरपूर कोडुगे केंद्र बजेट मेले हेच्चिन निरीक्षे राज्य जनते इट्कोंडिद्दारे निर्मला सीतारामन कर्नाटक राज्यसभा आय्के आगिरुवरु हीगागि केंद्र बजेट कुरितु निरीक्षेगळु इवरु जनरिगे प्रतिनित्य बेकागिरुव लॉन्ड्री बिजनेस शुरु माडि तिंगळिगे 3 लक्ष लाभ माड्तिद्दारे नीवु कलियबेका फ्रीडम आप अन्न ईगले डाउनलोड माडि चाकिदे केंद्र बजेट नल्लि कर्नाटकक्के एलेक्षन गिफ्ट एनादरू सिगबहुदा ಚುನಾವಣೆಗೆ ಒಳಪಡುವ ರಾಜ್ಯಗಳಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಸಾಮಾನ್ಯವಾಗಿ ಇರುತ್ತೆ ಹಾಗಾಗಿ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಘೋಷಣೆಯ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗುತ್ತಿದೆ ಬೆಂಗಳೂರಿಗೂ ಕೂಡ ಹೆಚ್ಚಿನ ಒತ್ತನ್ನ ನೀಡಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆಯನ್ನ ನೀಡಲಾಗುತ್ತೆ ಮತದಾರರನ್ನ ಓಲೈಸುವುದಕ್ಕೆ ಬಡವರ ಪರ ಬಜೆಟ್ ಮಂಡನೆ ಆಗುವ ಸಾಧ್ಯತೆ ಇದೆ ಸಾಕಷ್ಟು ನಿರೀಕ್ಷೆಗಳಂತೂ ಇದೆ ಈ ಬಾರಿಯ ಬಜೆಟ್ ನಲ್ಲಿ ಕೇಂದ್ರ ಬಜೆಟ್ ನಿಂದ ಬೂಸ್ಟರ್ ಸಿಗುತ್ತಾ ಬೆಳಗ್ಗೆ 11 ಗಂಟೆಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಬಜೆಟ್ ಅನ್ನು ಮಂಡಿಸುತ್ತಾ ಇದ್ದಾರೆ 2024 ರ ಚುನಾವಣೆಯ ಮುನ್ನ ಕೊನೆಯ ಪೂರ್ಣ ಬಜೆಟ್ ಅನ್ನು ಮಂಡನೆ ಮಾಡಲಾಗ್ತಾ ಇದೆ ಈಗಾಗಲೇ ಆರ್ಥಿಕ ಹಿಂಜರಿತವನ್ನು ಅನುಭವಿಸ್ತಾ ಇದೆ ಭಾರತ ಈ ಆರ್ಥಿಕ ಹಿಂಜರಿತದ ತಡೆಗೆ ಒತ್ತನ್ನು ನೀಡಿ ಜನಪರ ಆಯವ್ಯಯವನ್ನು ಮಂಡನೆ ಮಾಡಲಾಗುತ್ತಾ ನೋಡಬೇಕು ಈಗಾಗಲೇ ವಿಶ್ವವೇ ನಮ್ಮ ಬಜೆಟ್ ಅನ್ನು ಕಾಯ್ತಾ ಇದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ ಇವತ್ತಿನ ಜಾಗತಿಕ ಸ್ಥಿತಿಯಲ್ಲಿ ಭಾರತ ಮಂಡಿಸಲಿರುವಂತ ಬಜೆಟ್ ಅಂತ ಇಡೀ ವಿಶ್ವವೇ ಕಾತರದಿಂದ ಕಾಯ್ತಾ ಇದೆ ಭಾರತದ ಬಜೆಟ್ ಜಗತ್ತಿಗೆ ಭರವಸೆ ಆಶಾ ಕಿರಣ ಆಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಏನೋ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ನ ಮೇಲೆ ಸಾಕಷ್ಟು ನಿರೀಕ್ಷೆಗಳು ಇದೆ ಯಾವೆಲ್ಲ ವಲಯಕ್ಕೆ ಅವರು ಹೆಚ್ಚಿನ ಒತ್ತನ್ನ ನೀಡುತ್ತಾರೆ ಅನ್ನುವಂತ ಕುತೂಹಲ ಇದೆ ಕೃಷಿ ಕ್ಷೇತ್ರ ಆಗಿರಬಹುದು ಹಾಗೆ ಉದ್ಯೋಗ ಜೊತೆಗೆ ಶಿಕ್ಷಣ ಇದೆಲ್ಲದರ ಮೇಲೆ ಕೂಡ ಹೆಚ್ಚಿನ ನಿರೀಕ್ಷೆಗಳಂತೂ ಇದ್ದೇ ಇದೆ ಹಾಗಾಗಿ ಈ ಎಲ್ಲ ನಿರೀಕ್ಷೆಗಳನ್ನು ಯಾವ ರೀತಿ ನಿರ್ಮಲಾ ಸೀತಾರಾಮನ್ ಅವರು ಫುಲ್ಫಿಲ್ ಮಾಡ್ತಾರೆ ಜನಪ್ರಿಯ ಘೋಷಣೆಗಳು ಇರುತ್ತಾ ಆರ್ಥಿಕತೆಗೆ ಬಲ ತುಂಬುತ್ತಾ ಅನ್ನುವಂತ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 5ನೇ ಹಾಗೂ ಮೋದಿ ಸರ್ಕಾರದ ಪೂರ್ಣಾವಧಿ ಬಜೆಟ್ನ ಕೊನೆಯ ಪೂರ್ಣಾವಧಿ ಬಜೆಟ್ನ ಮಂಡನೆ ಮಾಡುತ್ತಾರೆ ಇವತ್ತು ಬೆಳಗ್ಗೆ 11 ಗಂಟೆಗೆ ಲೋಕಸಭೆಯಲ್ಲಿ ಮಂಡಿಸಲಿದ್ದಾರೆ ಜಗತ್ತು ಆರ್ಥಿಕ ಕುಸಿತವನ್ನ ಕಾಣ್ತಾ ಇದೆ ಅನೇಕ ಕಡೆ ಉದ್ಯೋಗ ನಷ್ಟ ಆಗ್ತಾ ಇದೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ಬವಣೆಯಿಂದ ಜನರು ತತ್ತರಿಸಿದ್ದಾರೆ ಇಂತ ಸಂದರ್ಭದಲ್ಲಿ ಬಜೆಟ್ ಮೇಲೆ ಜನರು ಬೆಟ್ಟದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ನಿರ್ಮಲಾ ಬಜೆಟ್ ನಲ್ಲಿ ಯಾವ ಘೋಷಣೆಗಳು ಇರಬಹುದು ಅನ್ನುವಂತ ಒಂದು ಕುತೂಹಲ ಅಂತೂ ಸಹಜವಾಗಿ ಇದೆ ಇನ್ನು ಗಮನಿಸಬೇಕು ಒಂದು ಕಡೆ ಆರ್ಥಿಕ ತಜ್ಞರು ಅಥವಾ ಆರ್ಥಿಕ ವರದಿ ಕೂಡ ಬಂದಿರುವಂತದ್ದು ಇದರಲ್ಲಿ ಭಾರತವು ಈಗಾಗಲೇ ಆರ್ಥಿಕವಾಗಿ ಗತಿಯನ್ನು ಸಾಧಿಸ್ತಾ ಇದೆ ಜೊತೆಗೆ GST ಕೂಡ ಉತ್ತಮವಾಗಿ ಕಲೆಕ್ಷನ್ ಕೂಡ ಆಗಿರುವ ವಿಚಾರವನ್ನ ಕೂಡ ಆರ್ಥಿಕ ತಜ್ಞರು ಹೇಳಿದ್ದಾರೆ ಇದೆಲ್ಲವನ್ನ ಕೂಡ ಸರಿದೂಗಿಸಬೇಕಾಗಿದೆ ಆಯವ್ಯಯವನ್ನ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾ ಇದ್ದಾರೆ ಪೂರ್ಣ ಪ್ರಮಾಣದ ಬಜೆಟ್ ಇದು 2ನೇ ಅವಧಿಯ ಪೂರ್ಣ ಪ್ರಮಾಣದ ಬಜೆಟ್ ಮೋದಿ ಸರ್ಕಾರದ್ದು ಹಾಗಾಗಿ ಬೆಟ್ಟದಷ್ಟು ನಿರೀಕ್ಷೆಗಳಂತೂ ಇದ್ದೇ ಇದೆ ಈಗಾಗಲೇ ವಿಶ್ವ ಆರ್ಥಿಕ ಮಂದಗತಿ ನಡುವೆ ಭಾರತದ ಆರ್ಥಿಕತೆ ಆಶಾಕಿರಣವಾಗಿ ಗೋಚರಿಸ್ತಾ ಇದೆ ಇದನ್ನ ಕೂಡ ಇಲ್ಲಿ ಗಮನಿಸಬೇಕು ಯಾವ ರೀತಿ ಈಗ ಬಂದಿರುವಂತ GST ಏನು ಕಲೆಕ್ಷನ್ ಆಗಿದೆ ಅದೆಲ್ಲವನ್ನ ಕೂಡ ಸಮವಾಗಿ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಹಂಚಿಕೆಯನ್ನ ಮಾಡಬೇಕಾಗಿದೆ ಹಾಗಾಗಿ ಇವತ್ತಿನ ಬಜೆಟ್ ನಲ್ಲಿ ಸಾಕಷ್ಟು ನಿರೀಕ್ಷೆಗಳನ್ನಂತೂ ಇಟ್ಕೊಳ್ಳಲಾಗಿದೆ ಇನ್ನು ಇಲ್ಲಿ ಗಮನಿಸಬೇಕು 2024 ರ ಲೋಕಸಭಾ ಚುನಾವಣೆ ಕೂಡ ಇದೆ ಆ ಚುನಾವಣೆಗೂ ಮುನ್ನ ಈ ಬಜೆಟ್ ಮಂಡನೆ ಆಗ್ತಾ ಇದೆ ಹಾಗಾಗಿ ಚುನಾವಣೆ ಘೋಷಣೆ ಆಗುವಂತ ರಾಜ್ಯಗಳಿಗೆ ಕೂಡ ವಿಶೇಷವಾಗಿ ಘೋಷಣೆ ಅಥವಾ ಬಂಪರ್ ಗಿಫ್ಟ್ ಇರುತ್ತಾ ಈಗಾಗಲೇ ಕರ್ನಾಟಕ ರಾಜ್ಯ 2023 ರ
ವಿಧಾನಸಭಾ ಚುನಾವಣೆಗೆ ಅಣಿಯಾಗ್ತಾ ಇದೆ ಹಾಗಾಗಿ ರಾಜ್ಯಕ್ಕೆ ಏನಾದರೂ ಸ್ಪೆಷಲ್ ಆಗಿ ಗಿಫ್ಟ್ ಇರುತ್ತೆ ಅನ್ನುವಂತ ಕುತೂಹಲ ಅಂತೂ ಸಹಜವಾಗಿ ಇದೆ ನೋಡಬೇಕು ಏನೆಲ್ಲ ವಿಚಾರಗಳು ಜೊತೆಗೆ ಯಾವೆಲ್ಲ ಕ್ಷೇತ್ರಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡುತ್ತಾರೆ ನಮ್ಮ ಅಣಕಾಸು ಸಚಿವೆ ಅನ್ನೋದನ್ನ ಕಾದು ನೋಡಬೇಕು ಸದ್ಯಕ್ಕಂತೂ ಬಜೆಟ್ ನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ नरेंद्र मोदी सरकार पूर्णावधि बजेट हणकासु सचिव निर्मला सीतारामन मंडिसुत्ता इद्दारे अस्थिर जागतिक आर्थिक परिस्थितिय संदर्भदल्ली केंद्र सरकार मंडिसुत्ता इरुवंत बजेट भारत अष्टे अल्ल इडी विश्वे कातरदिंद एदुरु नोड्ता इदे भारत मोदलु नागरिकरु मोदलु एंब चिंतनेयोंदिगे बजेट अधिवेशनवन्न मुंदक्के कोंडोय्युत्तेवे अंत प्रधानी नरेंद्र मोदी अवरु हेळिदारे ಹೊಸ ಆರ್ಥಿಕ ವರ್ಷದಲ್ಲಿ ದೇಶದ ಅರ್ಥವ್ಯವಸ್ಥೆಯ ಬೆಳವಣಿಗೆ ಪ್ರಮಾಣವು ಶೇಕಡಾ 6.8 ರಷ್ಟು ಇರುತ್ತೆ ಅಂತ ಆರ್ಥಿಕ ಸಮೀಕ್ಷೆಯ ವರದಿ ಕೂಡ ಅಂದಾಜನ ಮಾಡಿದೆ ನೀವು ನೇರ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಬಜೆಟ್ ಗೆ ಏನು ಕೆಲವು ಗಂಟೆಗಳು ಮಾತ್ರ ಬಾಕಿ ಇರುವಂತದ್ದು ಮೋದಿ ಎರಡನೇ ಅವಧಿಯ ಪೂರ್ಣಾವಧಿಯ ಬಜೆಟ್ ಇದು ಈಗಾಗಲೇ ಆರ್ಥಿಕ ಸಮೀಕ್ಷೆ ಕೂಡ ಬಂದಿರೋದನ್ನ ಗಮನಿಸಿರಬಹುದು ಹಿಂದಿನ ಆರ್ಥಿಕ ವರ್ಷದಲ್ಲಿ ದೇಶದ ಜಿಡಿಪಿ ಶೇಕಡಾ 8.7 ರಷ್ಟು ಬೆಳವಣಿಗೆಯನ್ನು ಕಂಡಿತ್ತು ಮಾರ್ಚ್ 31 ಕ್ಕೆ ಕೊನೆಗೊಳ್ಳುವ ಆರ್ಥಿಕ ವರ್ಷದಲ್ಲಿ ಜಿಡಿಪಿ ಬೆಳವಣಿಗೆ ಶೇಕಡಾ 7 ರಷ್ಟು ಇರುವಂತ ನಿರೀಕ್ಷೆ ಕೂಡ ಇರುವಂತದ್ದು ಈಗ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರಪತಿ ಭವನದತ್ತ ಹೊರಟಿದ್ದಾರೆ ನೇರ ದೃಶ್ಯಾವಳಿಯನ್ನು ಕೂಡ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ 11 ಗಂಟೆಗೆ ಬಜೆಟ್ ಮಂಡನೆ ಆಗುತ್ತೆ बजेट निर्मला सीतारामन मंडिस्ता इद्दारे राष्ट्रपति भवन हाँ दृश्यावलिया गमनस्ता हन गंटे बजेट मंडने आगता है साकष्टु निरीक्षेगळंतू इदे जो प्रतिपक्ष बजेट के संबंध पट्टंते तम तम ओपिनियन कूड़ा हेकोतर यह बारिया बजेट हेगिरुत्ते अंत 11 गंटे बजेट सचिव निर्मला सीतारामन मंडिसलिदारे साकष्टु निरीक्षेगळिदे याव याव जिल्लेगळिगे अथवा राज्यगळिगे याव रीतिय ओंदु बजेट अनुवु माड्कोड्तारे अथवा मीसलिड्तारे एष्टेष्टु ಪ್ರಮಾಣದಲ್ಲಿ ಅಥವಾ ಎಷ್ಟು ಶೇಕಡದಲ್ಲಿ ಹಣವನ್ನ ಮೀಸಲಿಡ್ತಾರೆ ಅನ್ನುವಂತ ಕುತೂಹಲವಂತೂ ಸಹಜವಾಗಿ ಇರುವಂತದ್ದು ಈಗಾಗಲೇ ಭಾರತದಲ್ಲಿ ಸಾಕಷ್ಟು ಆರ್ಥಿಕ ಹಿಂಜರಿತ ಕಾಣಿಸ್ತಾ ಇದೆ ಜೊತೆಗೆ ಉದ್ಯೋಗ ನಿರುದ್ಯೋಗದ ಸಮಸ್ಯೆ ಕೂಡ ಎದುರಿಸ್ತಾ ಇರೋದನ್ನ ಗಮನಿಸಬಹುದು ಒಂದಕಡೆ ಈಗಾಗಲೇ ನಮಗೆ ಪವರ್ಟಿವಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಆರ್ಥಿಕ ತಜ್ಞರಾಗಿರುವಂತ ರುದ್ರಮೂರ್ತಿ ಅವರು ಹೇಳ್ತಾ ಇದ್ದರು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಜಿಎಸ್ಟಿ ಕೂಡ ಕಲೆಕ್ಷನ್ ಆಗಿದೆ ಆ ಜಿಎಸ್ಟಿ ಏನಿದೆ ತೆರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕಲೆಕ್ಷನ್ ಆಗಿದೆ ಅದನ್ನ ಸಮವಾಗಿ ಈಗ ಎಲ್ಲಾ ಕ್ಷೇತ್ರಗಳು ಕೂಡ ಹಂಚಿಕೆಯನ್ನ ಮಾಡಬೇಕು ಹಾಗಾಗಿ ಹಂಚಿಕೆಯನ್ನ ಮಾಡುವಂತ ಜವಾಬ್ದಾರಿ ಈಗ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಮೇಲಿದೆ ಹಾಗಾಗಿ ಒಂದು ಉತ್ತಮವಾದಂತ ಬಜೆಟ್ ಅನ್ನು ಮಂಡನೆ ಮಾಡುತ್ತಾರೆ ಅನ್ನುವಂತ ನಿರೀಕ್ಷೆಯಲ್ಲಿ ರಾಜ್ಯದ ಜನ ದೇಶದ ಜನರು ಕೂಡ ಈಗ ಕಾಯ್ತಾ ಇದ್ದಾರೆ ರಾಷ್ಟ್ರಪತಿ ಭವನದತ್ತ ನಿರ್ಮಲಾ ಸೀತಾರಾಮನ್ ಅವರು ಹೊರಟಿದ್ದಾರೆ ನಿರ್ಮಲಾ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಿರೋದನ್ನ ಗಮನಿಸಬಹುದು ಶಿಕ್ಷಣಕ್ಕೆ ಭಾರಿ ಅನುದಾನದ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಜೊತೆಗೆ ಮೂಲಸೌಕರ್ಯ ವಲಯಕ್ಕೂ ಕೂಡ ಹೊಸ ಯೋಜನೆಯ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ ಉನ್ನತ ಮಟ್ಟದ ಔಷಧಗಳ ಮೇಲೆ ಹೂಡಿಕೆ ಮಾಡುವಂತ ಗುರಿಯನ್ನ ಕೂಡ ಈಗ ಇಟ್ಕೊಳ್ಳಲಾಗಿರುವಂತದ್ದು ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನ ನೀಡೋದಕ್ಕೆ ಮುಂದಾಗಿದೆ ಈ ಕೇಂದ್ರ ಬಜೆಟ್ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನ ನೀಡಬೇಕು ಜೊತೆಗೆ ಮೂಲಸೌಕರ್ಯ ವಲಯಕ್ಕೆ ಹೊಸ ಯೋಜನೆಯನ್ನ ಘೋಷಣೆ ಮಾಡುವಂತ ನಿರೀಕ್ಷೆಗಳಿದೆ ವಿವಿಧ ಜಿಲ್ಲೆಗಳು ಮತ್ತು ಪಟ್ಟಣಗಳಲ್ಲಿ ಮೆಟ್ರೋ ಸೌಲಭ್ಯ ಮತ್ತಷ್ಟು ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಉಪನಗರ ರೈಲು ಅಥವಾ ಮೆಗಾ ನೀರಾವರಿ ಯೋಜನೆಗಳಿಗೂ ಕೂಡ ಮತ್ತಷ್ಟು ಅನುದಾನವನ್ನ ನೀಡಲಾಗಬಹುದು ಚಾಲ್ತಿಯಲ್ಲಿರುವಂತ ಯೋಜನೆಗಳಿಗೆ ದೊಡ್ಡ ಪ್ರಮಾಣದ ಅನುದಾನವನ್ನ ನೀಡುವ ಸಾಧ್ಯತೆಗಳಿದೆ ಉದ್ಯೋಗ ಸೃಷ್ಟಿಗೆ ಹೊಸ ಯೋಜನೆ ಜೊತೆಗೆ ಅನುದಾನವನ್ನ ಕೂಡ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಒತ್ತನ್ನ ಇಲ್ಲಿ ನೀಡಲಾಗುತ್ತೆ
ಅದರ ಜೊತೆಗೆ ಉತ್ಪಾದನಾ ವಲಯಕ್ಕೂ ಕೂಡ ನೆರವನ್ನ ನೀಡುವುದಕ್ಕೆ ಹೊಸ ಯೋಜನೆಯನ್ನ ರೂಪಿಸಲಾಗ್ತಾ ಇದೆ ಸ್ಟಾರ್ಟ್ ಅಪ್ ಗೆ ಬಲ ತುಂಬುವುದಕ್ಕೆ ಮತ್ತಷ್ಟು ಕೊಡುಗೆ ಕೂಡ ಸಿಗುತ್ತಾ ಅನ್ನುವಂತ ಕ್ಯೂರಿಯಾಸಿಟಿ ಕೂಡ ಇರುವಂತದ್ದು ಗುಣಮಟ್ಟದ ಔಷಧ ಅತ್ಯಾಧುನಿಕ ಆರೋಗ್ಯ ಸೌಲಭ್ಯಗಳನ್ನು ನೀಡುವ ನಿಟ್ಟಿನಲ್ಲೂ ಕೂಡ ಯೋಜನೆಯನ್ನು ರೂಪಿಸಲಾಗುತ್ತೆ ಉನ್ನತ ಮಟ್ಟದ ಔಷಧಗಳ ಮೇಲೆ ಹೂಡಿಕೆ ಮಾಡುವ ಗುರಿಯನ್ನು ಕೂಡ ಹೊಂದಲಾಗಿರುವಂತದ್ದು ಅಭಿವೃದ್ಧಿ ಯೋಜನೆಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಬೂಸ್ಟರ್ ಅಥವಾ ಟಾನಿಕ್ ಸಿಗುತ್ತಾ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಒತ್ತನ್ನು ನೀಡಲಾಗ್ತಾ ಇದೆ ಉದ್ಯೋಗ ಸೃಷ್ಟಿಗೆ ಹೊಸ ಯೋಜನೆ ಆಗಿ ಅನುದಾನ ಈಗ ಗಮನಿಸಬಹುದು ದೇಶದ ನಿರುದ್ಯೋಗ ಪ್ರಮಾಣ ಕಳೆದ ಡಿಸೆಂಬರ್ ನಲ್ಲಿ 16 ತಿಂಗಳಲ್ಲೇ ಗರಿಷ್ಠವಾದ ಶೇಕಡಾ 8.3 ಕ್ಕೆ ತಲುಪಿದೆ ಹೀಗಾಗಿ ಜನಸಂಖ್ಯೆಯಲ್ಲಿ ವಿಶ್ವದ ಅತಿ ದೊಡ್ಡ ದೇಶದ ಜನರಿಗೆ ಉದ್ಯೋಗ ನೀಡುವ ಗುರುತರ ಹೊಣೆ ಸರ್ಕಾರದ ಮೇಲಿದೆ ಹಾಗಾಗಿ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೆ ಗ್ರಾಮೀಣ ರಸ್ತೆ ಮೂಲಸೌಕರ್ಯ ಅಗ್ಗದ ದರದ ಮನೆಗಳ ನಿರ್ಮಾಣಕ್ಕೆ ಸರ್ಕಾರ ಹೆಚ್ಚಿನ ಅನುದಾನವನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಉತ್ಪಾದನಾ ವಲಯಕ್ಕೂ ಕೂಡ ನೆರವನ್ನ ನೀಡೋಕೆ ಹೊಸ ಯೋಜನೆಯನ್ನ ರೂಪಿಸಲಾಗುತ್ತೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ ಏನು ಬಜೆಟ್ ಅನ್ನು ನಿರ್ಮಲಾ ಸೀತಾರಾಮನ್ ಅವರು ಇವತ್ತು 11 ಗಂಟೆಗೆ ಮಂಡಿಸಲಿದ್ದಾರೆ ಈಗಾಗಲೇ ಬಜೆಟ್ ಪ್ರತಿಗಳು ಕೂಡ ರೆಡಿ ಆಗಿರುವಂತದ್ದು ಹಲವು ನಿರೀಕ್ಷೆಗಳಂತೂ ಇದೆ ಹಲವು ವಲಯಗಳಿಗೆ ಯಾವ ರೀತಿ ಈ ವರ್ಷದ ಖರ್ಚನ್ನ ಯಾವ ರೀತಿ ಬ್ಯಾಲೆನ್ಸ್ ಆಗಿ ಕೊಡ್ತಾರೆ ಅಥವಾ ಶೇರ್ ಮಾಡ್ತಾರೆ ಅನ್ನುವಂತ ಕುತೂಹಲಂತೂ ಸಹಜವಾಗಿ ಇದೆ ಪ್ರಮುಖವಾಗಿ ಉದ್ಯೋಗ ಸೃಷ್ಟಿ ಹಾಗೆ ನಿರುದ್ಯೋಗದಿಂದ ಸಾಕಷ್ಟು ಜನರು ಉದ್ಯೋಗವನ್ನ ಕಳೆದುಕೊಂಡಿದ್ದಾರೆ ಹಾಗಾಗಿ ಉದ್ಯೋಗ ಸೃಷ್ಟಿಯ ಕಡೆಗೆ ಹೆಚ್ಚಿನ ಒತ್ತನ್ನ ಅಥವಾ ಆದ್ಯತೆಯನ್ನ ನೀಡಲೇಬೇಕಾದಂತ ಅನಿವಾರ್ಯತೆ ಇದೆ ಒಂದಕಡೆ ಆರ್ಥಿಕ ಇಂಜರಿತಿಯದಿಂದ ಕೂಡ ಭಾರತ ಚೇತರಿಸಿಕೊಳ್ಳಬೇಕಾಗಿದೆ ಈಗಾಗಲೇ ಕೊರೋನಾ ನಂತರ ಆರ್ಥಿಕ ಚಟುವಟಿಕೆಗಳು ಕೂಡ ಗರಿಗೆದರಿವೆ ಸ್ಟಾರ್ಟ್ ಅಪ್ ಯೋಜನೆಗಳಿಗೆ ಅಥವಾ ಸ್ಟಾರ್ಟ್ ಅಪ್ ಕಂಪನಿಗಳಿಗೆ ಬಲ ತುಂಬುವಂತ ನಿಟ್ಟಿನಲ್ಲೂ ಕೂಡ ಈ ಕೇಂದ್ರದ ಬಜೆಟ್ ಸಾಕಷ್ಟು ನೆರವನ್ನ ನೀಡುವ ಸಾಧ್ಯತೆಗಳಿದೆ ಸ್ಟಾರ್ಟ್ ಅಪ್ ವಲಯದಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿರುವಂತದ್ದು ದೇಶದಲ್ಲಿ ಸ್ಟಾರ್ಟ್ ಅಪ್ ವಾತಾವರಣವನ್ನ ಮತ್ತಷ್ಟು ಬಲಗೊಳಿಸುವುದಕ್ಕೆ ಹಾಗೂ ದೇಶೀಯ ಉತ್ಪಾದನೆಗೆ ಪ್ರೋತ್ಸಾಹ ನೀಡುವುದಕ್ಕೆ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಯೋಜನೆ ಪ್ರಕಟಿಸುವಂತ ನಿರೀಕ್ಷೆ ಇದೆ ಖಾಸಗಿ ವಿಮಾನ ಹೆಲಿಕಾಪ್ಟರ್ ದುಬಾರಿ ದರ ಎಲೆಕ್ಟ್ರಾನಿಕ್ ವಸ್ತುಗಳು ಆಭರಣಗಳ ಮೇಲಿನ ಆಮದು ಸುಂಕ ಹೆಚ್ಚಳ ಮಾಡುವ ಮೂಲಕ ಈ ವಸ್ತುಗಳ ಸ್ಥಳೀಯ ಉತ್ಪಾದನೆಗೆ ಸರ್ಕಾರ ಪ್ರೋತ್ಸಾಹ ನೀಡುವ ಸಾಧ್ಯತೆ ಇದೆ ಇದರ ಜೊತೆಗೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ದರದಲ್ಲಿ ತೈಲ ಮಾರಾಟ ಮಾಡುತ್ತಾ ಇರುವಂತ ತೈಲ ಕಂಪನಿಗಳಿಗೂ ಕೂಡ ನೆರವನ್ನ ನೀಡುವ ನಿರೀಕ್ಷೆ ಇದೆ ಕೇಂದ್ರ ಬಜೆಟ್ ನ ಮೇಲೆ ಭಾರಿ ನಿರೀಕ್ಷೆಯನ್ನ ಕರ್ನಾಟಕ ರಾಜ್ಯವೂ ಕೂಡ ಇಟ್ಕೊಂಡಿದೆ ಬಾಕಿ ಯೋಜನೆಗಳ ಅನುಷ್ಠಾನಕ್ಕೆ ಸಿಗುತ್ತ ಹಾಗಾದ್ರೆ ಗ್ರೀನ್ ಸಿಗ್ನಲ್ ಹಾಗಾದ್ರೆ ಈ ಬಾರಿಯ ಬಜೆಟ್ ಮೇಲೆ ಕರ್ನಾಟಕದ ನಿರೀಕ್ಷೆಗಳೇನು ಅನ್ನೋದನ್ನ ಕೂಡ ಇಲ್ಲಿ ಗಮನಿಸಬೇಕು ಸಾಕಷ್ಟು ನಿರೀಕ್ಷೆಗಳನ್ನ ಕರ್ನಾಟಕವೂ ಕೂಡ ಇಟ್ಕೊಂಡಿದೆ ಮುಂದಿನ ನೇನು ಕೆಲವು ತಿಂಗಳುಗಳಲ್ಲಿ ಚುನಾವಣೆ ಕೂಡ ಬರ್ತಾ ಇದೆ ಬಾಕಿ ಯೋಜನೆಗಳ ಅನುಷ್ಠಾನಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತ ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಂತೂ ಇದೆ ಈ ಬಾರಿಯ ಬಜೆಟ್ ಮೇಲೆ ಕರ್ನಾಟಕದ ನಿರೀಕ್ಷೆಗಳು ಏನು ಹಾಗಾದ್ರೆ ರಾಜ್ಯದ ನಿರೀಕ್ಷೆಗಳನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ 15ನೇ ಹಣಕಾಸು ಆಯೋಗದ ಶಿಫಾರಿಸಿನಂತೆ 5000 ಕೋಟಿ ಸಿಗುತ್ತಾ ಭದ್ರಾ ಮೇಲ್ದಂಡೆ ಯೋಜನೆಗೆ ರಾಷ್ಟ್ರೀಯ ಮಾನ್ಯತೆಯನ್ನು ಕೊಡುತ್ತಾ ಕೇಂದ್ರ ಸರ್ಕಾರ 3ನೇ ಹಂತದ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಬೆಂಬಲವನ್ನ ನೀಡುತ್ತಾರ ಮೇಕೆದಾಟು ಎತ್ತಿನಹೊಳೆ ಮಹಾದಾಯಿ ಯೋಜನೆಗಳಿಗೆ ನೆರವು ಸಿಗುತ್ತಾ ಕೇಂದ್ರದಿಂದ ಅನ್ನುವಂತ ನಿರೀಕ್ಷೆಗಳಿದೆ ರಾಜ್ಯಕ್ಕೆ ಹೊಸ ಏಮ್ಸ್ ವೈದ್ಯಕೀಯ ಸಂಸ್ಥೆ ಘೋಷಣೆ ಆಗುತ್ತಾ 6 ಹೊಸ ಹೈಟೆಕ್ ನಗರಗಳ ನಿರ್ಮಾಣಕ್ಕೆ ಕೇಂದ್ರದ ಅನುದಾನ ಸಿಗುತ್ತ ಮಂಗಳೂರು ಹುಬ್ಬಳ್ಳಿ ಬೆಳಗಾವಿ ಮೈಸೂರು ದೇವನಹಳ್ಳಿ ಬಳಿ ಟೆಕ್ ಸಿಟಿಯನ್ನ ನಿರ್ಮಾಣ ಕೂಡ ಮಾಡಲಾಗುತ್ತ ಅನ್ನುವಂತ ಸಾಕಷ್ಟು ನಿರೀಕ್ಷೆಗಳಿದೆ ಅದರ ಜೊತೆಗೆ ರಾಜ್ಯದ ರೈಲ್ವೆ ಇಲಾಖೆಗೂ ಕೂಡ ಬಲ ಸಿಗುತ್ತ ಸಾಕಷ್ಟು ನಿರೀಕ್ಷೆಗಳನ್ನ ರಾಜ್ಯವೂ ಕೂಡ ಇಟ್ಕೊಂಡಿದೆ ಪ್ರಮುಖವಾಗಿ ರೈಲ್ವೆ ವಲಯವನ್ನ ಕೂಡ ಇಲ್ಲಿ ಗಮನಿಸುವುದಾದ್ರೆ ನೆಲಮಂಗಲ ಹೊಸಕೋಟೆ ದೊಡ್ಡಬಳ್ಳಾಪುರ ಉಪನಗರ ರೈಲು ಘೋಷಣೆ ಆಗುತ್ತ ಈಗಾಗಲೇ ಈ ಬಜೆಟ್ ನಲ್ಲಿ ರೈಲು ಘೋಷಣೆಯ ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ ರಾಜ್ಯಕ್ಕೆ ಇನ್ನು 4 ಒಂದೇ ಭಾರತ್ ರೈಲುಗಳ ಘೋಷಣೆ ಆಗುತ್ತ ಧಾರವಾಡ ಕಿತ್ತೂರು ಬೆಳಗಾವಿ ಹಾಗೆ ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ ಇದಕ್ಕೂ ಕೂಡ ಅನುದಾನಗಳು ಸಿಗುತ್ತಾ ಬೆಂಗಳೂರು ಮೆಟ್ರೋ ವಿಸ್ತರಣೆಗೆ ಅಣಕಾಸಿನ ನೆರವನ್ನ ಕೇಂದ್ರ ಸರ್ಕಾರ ನೀಡುತ್ತಾ
ಬೆಂಗಳೂರು ಉಪನಗರ ರೈಲ್ವೆ ಯೋಜನೆಗೆ ಅನುದಾನ ಆಗಿರಬಹುದು ಹಾಗೆ ಕರ್ನಾಟಕಕ್ಕೂ ಫಿನ್ ಟೆಕ್ ಸಿಟಿ ಯೋಜನೆ ವಿಸ್ತರಣೆ ಆಗುತ್ತೆ ಅನ್ನುವಂತ ನಿರೀಕ್ಷೆಗಳಿದೆ ಸ್ಮಾರ್ಟ್ ಸಿಟಿಗಳ ಪಟ್ಟಿಗೆ ರಾಜ್ಯದ ಇನ್ನಷ್ಟು ನಗರಗಳು ಸೇರುವ ಸಾಧ್ಯತೆ ಇದೆ ಹಾಗಾಗಿ ರೈಲ್ವೆ ವಲಯದಲ್ಲೂ ಕೂಡ ಸಾಕಷ್ಟು ಬೇಡಿಕೆಗಳಿದೆ ಜನಸಾಮಾನ್ಯರ ಬೇಡಿಕೆಗಳು ಕೂಡ ಇದೆ ಈಗಾಗಲೇ ಗಮನಿಸಬಹುದು ಅಗತ್ಯ ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡಬೇಕಾಗಿದೆ ಈಗಾಗಲೇ ಹೆಚ್ಚಿನ ಬೆಲೆ ಆಗಿದೆ ವಿಶೇಷವಾಗಿ ಬೇಳೆಕಾಳು ಅಕ್ಕಿ ಗೋಧಿ ಹಾಲು ಹಾಗೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಕೂಡ ಇಳಿಕೆ ಮಾಡಬೇಕು ಬೆಲೆ ಏರಿಕೆ ನಿಯಂತ್ರಿಸುವ ಕ್ರಮಗಳನ್ನ ತೆಗೆದುಕೊಳ್ಳಬೇಕಾಗುತ್ತೆ ಹೆಚ್ಚು ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು ಈ ರೀತಿಯ ಹಲವು ಬೇಡಿಕೆಗಳು ಜನಸಾಮಾನ್ಯರ ಮೇಲೂ ಕೂಡ ಇದೆ ಇನ್ನಿಗಾಗಲೇ ಜನಸಾಮಾನ್ಯರ ಮೇಲೂ ಕೂಡ ಸಾಕಷ್ಟು ಭರವಸೆಗಳು ಇದೆ ಯಾವ ರೀತಿ ಬಜೆಟ್ ಅನ್ನು ಮಂಡನೆ ಮಾಡುತ್ತಾರೆ ಅಂತ ಈಗ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಜನಸಾಮಾನ್ಯರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಕೃಷ್ಣಮೂರ್ತಿ ಈಗಾಗಲೇ 11 ಗಂಟೆಗೆ ಬಜೆಟ್ ಮಂಡನೆ ಆಗ್ತಾ ಇದೆ ಸಾಮಾನ್ಯವಾಗಿ ಜನಸಾಮಾನ್ಯರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ ಯಾಕಂತ ಹೇಳಿದ್ರೆ ಬೆಲೆ ಏರಿಕೆಯಿಂದ ಈಗಾಗಲೇ ಜನಸಾಮಾನ್ಯರು ತತ್ತರಿಸಿ ಹೋಗಿದ್ದಾರೆ ಲಿನಶ್ರೀ 2023 24ನೇ ಸಾಲಿನ ಕೇಂದ್ರ ಬಜೆಟ್ ಇವತ್ತು ಮಂಡನೆ ಆಗ್ತಾ ಇದೆ ಬೆಳಗ್ಗೆ 11 ಗಂಟೆಗೆ ನಿರ್ಮಲಾ ಸೀತಾರಾಮ ಅವರು ಬಜೆಟ್ ಅನ್ನು ಕೂಡ ಮಂಡನೆ ಮಾಡ್ತಾ ಇದ್ದಾರೆ ಒಂದಕಡೆ ಚುನಾವಣಾ ವರ್ಷ ಆಗಿರೋ ಕಾರಣದಿಂದಾಗಿ ರಾಜ್ಯದ ಜನ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ 2023 ರ ಚುನಾವಣೆ ಇರೋ ಕಾರಣದಿಂದಾಗಿ ಸರ್ಕಾರ ರಾಜ್ಯದ ಜನರಿಗೆ ಬಂಪರ್ ಗಿಫ್ಟ್ ಅನ್ನು ಕೊಡಬಹುದು ಅನ್ನೋ ನಿರೀಕ್ಷೆಗಳನ್ನು ರಾಜ್ಯದ ಜನ ಕೂಡ ಇಟ್ಕೊಂಡಿದ್ದಾರೆ ಆದರೆ ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ರಾಜ್ಯದ ಜನ ಕೂಡ ಇಟ್ಕೊಂಡಿದ್ದಾರೆ ಒಂದಕಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ ಹೆಚ್ಚಳ ಆಗ್ತಾ ಇದೆ ಜನಸಾಮಾನ್ಯರಂತೂ ಬದುಕಕ್ಕಾಗ್ತಾ ಇಲ್ಲ ಅಂತಾರಾಷ್ಟ್ರ ಮಟ್ಟಿಗೆ ರಾಜ್ಯದ ಜನ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದ್ದಾರೆ ಒಂದಕಡೆ ಕೇಂದ್ರ ಸರ್ಕಾರ ಮತ್ತು ಮೋದಿ ಸರ್ಕಾರ ಅಚ್ಚಾ ದಿನ ಕೂಡ ಬರ್ತವೆ ಅಂತ ಹೇಳಿದ್ರು ಆದರೆ ಇಲ್ಲಿವರೆಗೂ ಅಚ್ಚಾ ದಿನನ್ನ ಸರ್ಕಾರ ನಿರ್ಮಾಣ ಮಾಡುವಂತ ಪ್ರಯತ್ನವನ್ನ ಮಾಡಿಲ್ಲ ಹಾಗಾಗಿ ಇವತ್ತಿನ ಬಜೆಟ್ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಯನ್ನ ರಾಜ್ಯದ ಜನ ಕೂಡ ಇಟ್ಕೊಂಡಿದ್ದಾರೆ ರಾಜ್ಯದ ಜನರು ಕೂಡ ಸಾಕಷ್ಟು ನಿರೀಕ್ಷೆಗಳನ್ನು ಕೂಡ ಇವತ್ತು ಇಟ್ಕೊಂಡಿದ್ದಾರೆ ಇಲ್ಲಿ ಜನಸಾಮಾನ್ಯರು ಕೂಡ ಇದ್ದಾರೆ ಅಲ್ಲಿ ನಾನು ಕೂಡ ಅವರನ್ನ ಒಬ್ಬೊಬ್ಬನೇ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಇಲ್ಲಿ ಒಬ್ಬ ಹಾಲ್ ಮಾರೋರು ಕೂಡ ಇದ್ದಾರೆ ಲೀಲಶ್ರೀ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ ಏನು ನಿರೀಕ್ಷೆ ಮಾಡ್ತೀರಾ ಈ ಕೇಂದ್ರ ಬಜೆಟ್ ನಿಂದ ಅಂತ ಏನು ರೇಟ್ ಒಂಚೂರು ಕಮ್ಮಿ ಆಗಿದ್ರೆ ಒಳ್ಳೆದಿತ್ತು ಎಲ್ಲ ಬೆಲೆ ಜಾಸ್ತಿ ಆಗಿದೆ ಏನು ಹೇಳೋಣ ಈಗ ಬದುಕಕ್ಕೆ ಆಗ್ತಾ ಇದೆಯಾ ಕಷ್ಟ ಆಯ್ತಾ ಇದೆ ಜೀವನ ನಡೆಸೋದೇ ಕಷ್ಟ ಆಗೋಗಿದೆ ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಇದೆ ಮಾರ್ಕೆಟ್ ಹೋದ್ರೆ ತರಕಾರಿ ಕೊಳ್ಳಕ್ಕೆ ಆಗ್ತಾ ಇಲ್ಲ ಎಲ್ಲಕ್ಕೂ GST ಆಗ್ತಾರೆ ಇದ್ರ ನಡುವೆ ಬದುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇವತ್ತು ಬಜೆಟ್ ಮಂಡನೆ ಆಗ್ತಾ ಇದೆ ಏನು ನಿರೀಕ್ಷೆ ಮಾಡ್ತೀರಾ ಮೋದಿ ಸರ್ಕಾರದ ಬಜೆಟ್ ನಿಂದ ಅಂತ ಏನಾದರೂ ಕಮ್ಮಿ ಮಾಡ್ತಾರೇನೋ ಅಂತ ತಿಳ್ಕೊಂಡಿದ್ದೀವಿ ಮಾಡಿದ್ರೆ ಒಳ್ಳೆಯದು ಅಚ್ಚಾ ದಿನ ಬರುತ್ತೆ ಅಂತ ಹೇಳಿದ್ರು ಮೋದಿ ಸರ್ಕಾರ ಬಂತ ಅಚ್ಚಾ ದಿನ ದಿನಗಳು ಯಾವ ಅಚ್ಚಾ ದಿನ ಬಂತ್ರಿ ಇದ್ದಿದ್ದು ತೊಂದರೆ ಆಗೋ ದಿನಗಳೇ ಆಗೋದು ಸರ್ ಇವತ್ತು ಕೇಂದ್ರ ಬಜೆಟ್ ಮಂಡನೆ ಆಗ್ತಾ ಇದೆ ಏನು ನಿರೀಕ್ಷೆ ಮಾಡ್ತೀರಾ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅಂತ ಅಯ್ಯೋ ಏನು ಮಾಡ್ತಾನೆ ಎಲ್ಲ ಅಧ್ವಾನ ಮಾಡಿಬಿಟ್ಟಾನ ಇನ್ನೇನು ಇದೆ ಅಲ್ಲಿ ಎಲ್ಲ ಅಧ್ವಾನ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂದವನೆ ಇನ್ನು ಯಾವುದು ಮಾಡಿಲ್ಲ ಎಲ್ಲ ಬಡವರು ಎಲ್ಲ ಸಾಯ್ತಾ ಇದ್ದಾರೆ ಇನ್ನು ಸರ್ ಲೀಲಶ್ರೀ ಇನ್ನಷ್ಟು ಸಾಕಷ್ಟು ಜನರು ಕೂಡ ಬರ್ತಾರೆ ಸರ್ ಏನು ನಿರೀಕ್ಷೆ ಮಾಡ್ತೀರಾ ಸರ್ ಮೋದಿ ಸರ್ಕಾರದ ಬಜೆಟಲ್ಲಿ ಇವತ್ತು ಅಂತ ಅಲ್ಲಲ್ಲ ಹೊರಗಿನ ದೇಶದ ದುಡ್ಡು ತರ್ತದೆ ಅಂದ್ಬಿಟ್ಟೆ ಫಸ್ಟ್ ವೋಟ್ ತಗೊಂಡಲ್ಲ ಏನು ಮಾಡಿದ್ದಾರೆ ಅದನ್ನ ಯಾಕೆ ಇವತ್ತು ಗಂಟೆ ಬಂದಿಲ್ಲ ಹಾಂ ಅದನ್ನ ಯಾರು ಕೇಳೋದು ಎಲ್ಲ ಅವರವರೇ ಎಲ್ಲ ರಾಜಕೀಯ ಏನು ಎಲ್ಲ ಅಂಬಾನಿಗೆ ಏನು ಎಲ್ಲನೂ ಅಂಬಾನಿಗೆ ಏನಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕು ಏನು ಬಡವನ ಅವನು ಉದ್ಯೋಗ ಕೊಡ್ತೀರಿ ಅಂದರು ಅಚ್ಚಾ ದಿನ ಬರುತ್ತೆ ಅಂತ ಹೇಳಿದ್ರು ಆಮೇಲೆ ಸಿಸ್ಪ್ಯಾಕ್ನಿಂದ ಹಣ ಬರುತ್ತೆ ಅಂತ ಹೇಳಿದ್ರು ಬಂದ್ವಾ ಎಲ್ಲ ಭರವಸೆಗಳು ಅದಕ್ಕೆ ನಾನು ಬೈತಾ ಇರೋದು ಇವತ್ತು ಇವತ್ತು ನಾವು 50 ವರ್ಷದಿಂದ BJP ನೆಲೆದವರು ಇವತ್ತು BJP ಹಾಕ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀವಿ ಯಾವನೋ ಬೀದಿನಲ್ಲಿ ಹೋಗೋನು ಹೊಸದಾಗ ನಿಂತಾನೆ ಕಾಂಗ್ರೆಸ್ ಅವ್ರಿಗೂ ಹಾಕೋದಿಲ್ಲ ಹೊಸದಾಗಿರೋನು ಬರಲಿ ಹೋಗಲಿ ರಾಜಕೀಯ ಕಾಂಗ್ರೆಸ್ ಹೋಗಲಿ BJP ಹೋಗಲಿ ಇಲ್ಲಿರೋ ಮೂರು ಪಕ್ಷನೂ ಹೊರಟೋಗ್ಲಿ ಅಂದ್ಬಿಟ್ಟೆ ಉದ್ದೇಶ ಇದೇ ನಿಜ ಇನ್ನೊಂದು ಮೇಜರ್ ಸಮಸ್ಯೆ ಅಂದರೆ ಮೋದಿ ಸರ್ಕಾರ PM ಆದಮೇಲೆ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆಗಿದೆ ಪೆಟ್ರೋಲ್ ಕೊಳ್ಳೋಕ್ಕಾಗ್ತಿಲ್ಲ GST ಒಂದೂ ಜಾಸ್ತಿ ಆಗಿದೆ ಪ್ರತಿಯೊಂದು ವಸ್ತು ಮನೆಯಲ್ಲಿ ಅಡುಗೆ ಮಾಡೋ ಇದಿದೆ ನೋಡಿ ಅರಿಶಿನ ಪುಡಿ ಅಲ್ಲಿಂದ ಪ್ರತಿಯೊಂದು ವಸ್ತುನು ಜಾಸ್ತಿ ಆಗಿದೆ ಇಂಥ ಜಾಸ್ತಿ ಆಗಲಿಲ್ಲ ಅನ್ನಲಿಲ್ಲ ಮೊಸರು ಕೂಡ GST ಬಂದಿದೆ ಹಾಂ ಮತ್ತು ಪ್ರತಿಯೊಂದು ನಮ್ಮ ದುಡ್ಡಿಗೆ ನಾವೇ ತೆರಿಗೆ ಕಟ್ಟಬೇಕು ಹಳೆ ಕಾಲ ಇದಕ್ಕಿಂತ ಹಳೆ ಕಾಲದಲ್ಲಿ ಬ್ರಿಟಿಷ್ ಅವನು ಇದ್ದವನು ಇದ್ದಂಗೆ ಇದ್ಬಿಟ್ರೆ ವಾಸಿ ಏನು ಈ ಸರ್ಕಾರಗಳೇ ಬೇಡ
ಇವತ್ತು ಕೇಂದ್ರ ಬಜೆಟ್ ಮಣ್ಣೆ ಆಗ್ತಾ ಇದೆ, ಏನ್ ನಿರೀಕ್ಷೆ ಮಾಡ್ತೀರಾ ಮೋದಿ ಸರ್ಕಾರದ ಬಜೆಟ್ ಅಲ್ಲಿ ಅಂತ? ಅವರು ಏನು ಬಜೆಟ್ ಮಾಡ್ತಾರೆ, ಅವರು ಎಷ್ಟೋ ಕಷ್ಟ ಕೊಡ್ತಾ ಇದೆ, ಈಗ ಪೆಟ್ರೋಲ್ ರೇಟ್ ಜಾಸ್ತಿ, ಡೀಸೆಲ್ ರೇಟ್ ಜಾಸ್ತಿ, ಊಟ ರೇಟ್ ಜಾಸ್ತಿ, ಎಲ್ಲ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಅವರು ಏನೋ ಅನುಕೂಲ ಮಾಡಿದವರು ಹೇಳಿ ಸರ್. ಮೋದಿ ಪ್ರಧಾನಿ ಆಗಿದ್ದ ಮೊದಲು ಅಚ್ಚಾ ದಿನ ಬರುತ್ತೆ ಅಂದ್ರು, ಬಂದ್ವ ಸರ್ ಅಚ್ಚಾ ದಿನ ದಿನಗಳು? ಅಚ್ಚಾ ದಿನ ಏನು ಬಂದಿದೆ ಹೇಳಿ, ಎಲ್ಲದಕ್ಕೆ ರೇಟ್ ಜಾಸ್ತಿ ಮಾಡ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ. ಈ ಥರ ಕಷ್ಟ ಆಗಬಾರ್ದು. ಮೇಲೆ ಕೂಡ ಜಿ ಎಸ್ ಟಿ ಅನ್ನೋದು ಪಾಲಿಸಿ ತಂದಿದ್ದಾರೆ, ಜಿ ಎಸ್ ಟಿ ಮಾಡಬಾರ್ದು ಆ ಥರ. ಎಷ್ಟು ಅಷ್ಟು ಮಾಡಿ ಏನು ಪ್ರಯೋಜನ ಹೇಳಿ? ಇವತ್ತಿನ ಬಜೆಟ್ ಅಲ್ಲಿ ಏನು ನಿರೀಕ್ಷೆ ಮಾಡೋ ಸಾಧ್ಯ ಇದೆಯಾ? ಏನು ಮಾಡ್ತಾರೆ ನೋಡಬೇಕು, ಏನು ಮಾಡ್ತಾರೋ ಅನ್ನೋ. ಕಮ್ಮಿ ಮಾಡಬೇಕು ಅಂತ ನನ್ನ ಪ್ರಕಾರ ಇದು ಮಾಡಬೇಕು, ಇಲ್ಲಾಂದ್ರೆ. ಸರ್ ಇವತ್ತು ಕೇಂದ್ರ ಬಜೆಟ್ ಮಣ್ಣೆ ಆಗ್ತಾ ಇದೆ, ಏನು ಹೇಳ್ತೀರಾ ಜನಸಾಮಾನ್ಯರಾಗಿ ಅಂತ? ಕೇಂದ್ರ ಬಜೆಟ್ ಮೊನ್ನೆ ಏನು ಹೇಳೋದು, ಸ್ವಲ್ಪ ರಿಲೀಫ್ ಕೊಟ್ಟರೆ ಒಳ್ಳೇದು, ಪೆಟ್ರೋಲ್ ಪ್ರೈಸಸ್ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದಾಗ್ತದೆ. ಇಡೀ ದೇಶದ ಜನ ಕೇಳ್ತಾ ಇದ್ದಾರೆ, ಪೆಟ್ರೋಲ್ ಡೀಸೆಲ್ ಇಳಿಕೆ ಆಗಿಲ್ಲ, ಅಗತ್ಯ ವಸ್ತುಗಳು ಬೆಳೆಯೋದಕ್ಕೆ ಕಡಿಮೆ ಆಗಿಲ್ಲ, ಅಚ್ಚಾದಿನ ದಿನಗಳು ಬಂದಿಲ್ಲ ಅಂತ. ಇವತ್ತಾದರೂ ನಿರೀಕ್ಷೆ ಮಾಡ್ಬೋದಾ? ಮಾಡ್ಬೋದು ಸರ್, 100% ಮಾಡ್ಬೋದು. ಏನಿಲ್ಲ ಅಂದರೆ 5-10 ರುಪೀಸ್ ಲೀಟರ್ ಮೇಲೆ ಕಡಿಮೆ ಮಾಡಿದ್ರೆ ಡೈಲಿ ಓಡೋವಳಿಗೆ ಒಳ್ಳೇದಾಗುತ್ತೆ. ಡೈಲಿ ಅರ್ನ್ ಮಾಡಿ ದುಡಿದು ಓಡಾಡ್ತಾರಲ್ಲ ಅವ್ರಿಗೆ ಒಳ್ಳೇದಾಗ್ತದೆ. ಸರ್ ಜನಸಾಮಾನ್ಯರಿಗೆ ಮುಖ್ಯವಾಗಿ ಬೇಕಾಗಿರೋದು ಅಗತ್ಯ ವಸ್ತುಗಳು, ಅದೇ ಕೂಡ ಅದು ಪ್ರತಿಯೊಂದಕ್ಕೂ ತಿನ್ನೋ ತುಪ್ಪ ಹಾಲ ಮೇಲೆ ಕೂಡ ಜಿ ಎಸ್ ಟಿ ಹಾಕ್ತಾರೆ, ಮೊಸರು ಮೇಲೆ ಜಿ ಎಸ್ ಟಿ ಹಾಕ್ತಾರೆ. ಇವತ್ತೇನಾದರೂ ಕಡಿತ ಮಾಡುವಂಥ ಸಾಧ್ಯತೆ ಇದೆಯಾ? ಆ ನಿರೀಕ್ಷೆ ಮಾಡ್ಬೋದಾ ಜನ? ಮಾಡ್ಬೋದು ಸರ್. ಪೆಟ್ರೋಲ್ ಇವಾಗ ಹಾಲಾದರೂ ಇರಲಿ, ಏನೋ ಐಟಮ್ ತಿನ್ನೋ ಐಟಮ್ ಮೇಲೆ ಸ್ವಲ್ಪ ಇವಾಗ ಕೊಡಲೇಬೇಕು ಗೌರ್ಮೆಂಟ್ ರಿಲೀಫ್. ಯಾಕಂದರೆ ಡೈಲಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ, ಬಜೆಟ್ ಎಲ್ಲ ಕಳ್ಬೇಡಾಗ್ತಾ ಇದೆ, ಮಾಡಲೇಬೇಕು ಗೌರ್ಮೆಂಟ್ ಏನಾದರೂ. ಲೀಲಶ್ರೀ, ರಾಜ್ಯದ ಜನ ಕೂಡ ಸಾಕಷ್ಟು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಬಜೆಟ್ ಆಗಿರೋ ಕಾರಣದಾಗಿ ಅಗತ್ಯ ವಸ್ತುಗಳ ಬೆಳೆಯಲಿಕ್ಕೆ ಕಡಿಮೆ ಆಗಬೇಕು ಅನ್ನೋ ಒತ್ತಾಯವನ್ನು ಮೋದಿ ಸರ್ಕಾರದ ಮೇಲೆ ಕೂಡ ಇಡ್ತಾ ಇದ್ದಾರೆ. ಸರ್ ಇವತ್ತು ಕೇಂದ್ರ ಬಜೆಟ್ ಮಣ್ಣೆ ಆಗ್ತಾ ಇದೆ, ಏನು ಹೇಳ್ತೀರಾ ಸರ್? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸರ್. ದಯವಿಟ್ಟು ಲೀಲಶ್ರೀ, ಜನ ಕೂಡ ಇವತ್ತು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಆದರೆ ಜನರ ನಿರೀಕ್ಷೆಗೆ ತಕ್ಕಂತೆಗೆ ನಿಜಕ್ಕೂ ನಿರ್ಮಲಾ ಸೀತಾರಾಮ್ ಅವರು ಬಜೆಟನ್ನು ಮಣ್ಣೆ ಮಾಡ್ತಾರಾ ಅಥವಾ ಮತ್ತೆ ಹೊರೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರ ಅಂತ ಕೂಡ ಜನ ನಿರೀಕ್ಷೆ ಕೂಡ ಮಾಡ್ತಾ ಇರುವಂಥದ್ದು. ಲೀಲಶ್ರೀ, ಥ್ಯಾಂಕ್ ಯು ಕೃಷ್ಣಮೂರ್ತಿ. ಎಸ್, ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಇವತ್ತು ಬೆಳಿಗ್ಗೆ 10:15ಕ್ಕೆ ಕೇಂದ್ರ ಸಂಪುಟ ಸಭೆ ಕೂಡ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆಯು ಬಜೆಟ್ಗೆ ಸಂಪುಟದ ಒಪ್ಪಿಗೆಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪಡೆಯಲಿದ್ದಾರೆ. ಹಾಗಾಗಿ 10:15ಕ್ಕೆ ಸಂಪುಟ ಸಭೆ ಕೂಡ ನಡೀತಾ ಇದೆ. 11 ಗಂಟೆಗೆ ಅವರು ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಬಜೆಟ್ಗೆ ಸಂಪುಟದ ಒಪ್ಪಿಗೆಯನ್ನ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪಡೆದುಕೊಳ್ಳಲಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿದೆ. ಕೃಷಿ ಕ್ಷೇತ್ರದಲ್ಲೂ ಕೂಡ ಹಲವು ನಿರೀಕ್ಷೆಗಳಿದೆ, ಜನಸಾಮಾನ್ಯರ ನಿರೀಕ್ಷೆಗಳಿದೆ, ಜೊತೆಗೆ ಕೆಲವೊಂದಿಷ್ಟು ಕಂಪನಿಗಳು, ಸ್ಟಾರ್ಟ್ಅಪ್ ಕಂಪನಿಗಳ ನಿರೀಕ್ಷೆಗಳಿದೆ. ನೋಡಬೇಕು ಕೇಂದ್ರದ ಬಜೆಟ್ನಲ್ಲಿ ಯಾವ ಯಾವ ವಲಯಕ್ಕೆ ಎಷ್ಟೆಷ್ಟು ಅನುದಾನ ಅಥವಾ ಹೊಸ ಯೋಜನೆಗಳು ಯಾವುದನ್ನೆಲ್ಲ ಅವರು ಅನೌನ್ಸ್ ಮಾಡ್ತಾರೆ ಅಂತ ಸಾಕಷ್ಟು ಕುತೂಹಲ ಅಂತೂ ಇದೆ. ನಿರ್ಮಲಾ ಸೀತಾರಾಮರವರ ಬಜೆಟ್ನ ಮೇಲೆ ಬೆಟ್ಟದಷ್ಟು ನಿರೀಕ್ಷೆಗಳಂತೂ ಇದೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.